ಸಂಸ್ಥೆಯಲ್ಲಿ ಮೆಂಬರ್ ಆಗಿ ಪ್ರಮೋಟ್ ಮಾಡಿ ಲಾಭ ಗಳಿಸಿ. ಟಾರ್ಗೆಟ್ ರೀಚ್ ಆದ್ರೆ ಮೆಂಬರ್ ಗಳಿಗೆ ಬಂಪರ್ ಕೊಡುಗೆ. ಒಂದು 25 ವರ್ಷದ ಜೋಡಿ ಇದೆ, ಇನ್ನೊಂದು 30 ವರ್ಷ ಆಗಿ ಆಗಿರೋದ್ರಿಂದ ಇನ್ನೂ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ. ಸರಿ, ಕೂತ್ಕೊಂಡವರಲ್ಲಿ ಏನೇ ಸಮಸ್ಯೆ ಇದೆಯಾ? ಹೌದು, ಈ ಸಂಸ್ಥೆಯಲ್ಲಿ ನೀವು ಕೈ ಜೋಡಿಸಬೇಕು ಅಂತಿದ್ರೆ ಮೊದಲಿಗೆ ನೀವು ಈ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳಿ, ನಂತರ ಇಂತಿಷ್ಟು ಹಣವನ್ನ ಕಟ್ಟಿ ಮೆಂಬರ್ ಆಗಿ. ಇದಾದ ಬಳಿಕ ನಿಮಗೆ ಟಾರ್ಗೆಟ್ ಅನ್ನ ನೀಡಲಾಗಿರುತ್ತೆ. ಒಂದು ವೇಳೆ ಟಾರ್ಗೆಟ್ ರೀಚ್ ಆದ್ರೆ ನಿಮ್ಗೆ ಲಕ್ ಖುಲಾಯಿಸುತ್ತೆ, ಯಾಕಂದ್ರೆ ಟಾರ್ಗೆಟ್ ರೀಚ್ ಆದ್ರೆ ನಿಮ್ಗೆ ಬರೋ ಲಾಭ ದುಪ್ಪಟ್ಟಾಗಲಿದೆ. ಇಷ್ಟು ಎಂಜಾಯ್ಮೆಂಟ್ ಮಾಡಬಹುದು ಅಂತ ಸೂಪರ್ ರಾಯಲ್ ಅಲ್ಲಿ ಬಿಟ್ಟರೆ ನೀವೆಲ್ಲೂ ಉಡ್ಲಿಕ್ಕೆ ಸಾಧ್ಯಲ್ಲ ಸರ್. ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಬಹಳ ಖುಷಿ ಆಯಿತು. ಅದ್ರ ಜೊತೆಗೆ ಬಹಳ ಹೆಮ್ಮೆ ಪಡೋ ವಿಚಾರ ಏನಂತ ಹೇಳಿದ್ರೆ, ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಟೋಟಲ್ ಆಗಿ ನನ್ನ ಟೀಮಿಂದ 400 ಜನ ವ್ಯಕ್ತಿಗಳನ್ನ ಟ್ರಿಪ್ಗೆ ಪ್ರಮೋಟ್ ಮಾಡಿ ಅಂತ. 400 ಪೀಪಲ್ 8 ತಿಂಗಳಲ್ಲಿ 400 ಜನ ವ್ಯಕ್ತಿಗಳನ್ನ ಟ್ರಿಪ್ ಕರ್ಕೊಂಬಂದಿದ್ದೀನಿ. ಈ 400 ಜನ ವ್ಯಕ್ತಿಗಳು ಮಾಡಿದವ್ರು ಎಲ್ಲರೂ ಕೂಡ ಬಿಸ್ನೆಸ್ಸಲ್ಲಿ ಸೀರಿಯಸ್ಸಾಗಿ ತೊಗೊಂಡು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಾ ಇದ್ದಾರೆ. ಏನಕ್ಕೆ ಈ ವಿಚಾರನ ಪ್ರತಿ ಸಲ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸರ್ ಕಂಪನಿ ಟೂರಿಸಮ್ ರಿಲೇಟೆಡ್ ಬಿಸ್ನೆಸ್ ನಡೀತಾ ಇರೋದು, ಯಾವಾಗಲೂ ಹೇಳ್ತೀವಿ ಡೊಮ್ಯಾಸ್ಟಿಕ್ ಟ್ರಿಪ್ನ ಈ ಬಿಸ್ನೆಸ್ಸಲ್ಲಿ ನೋಡಬೇಕು, ಅದಾದಮೇಲೆ ಇಲ್ಲಿ ಬಂದ ಮೇಲೆ ಸರ್ವಿಸ್ನ ನೋಡಬೇಕು, ಇವೆರಡೂ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿ ಆಟೋಮೆಟಿಕ್ಕಾಗಿ ಇನ್ಕಮ್ ಬರುತ್ತೆ ಈ ಕಂಪ್ನಿ ಮುಖಾಂತರ. ಸೊ ನಾವು ಯಾವಾಗಲೂ ನಾವು ಪ್ಲ್ಯಾನ್ ಕೊಡಬೇಕಾದ್ರೆ ಹೊಸ ವ್ಯಕ್ತಿಗಳು ಪ್ಲ್ಯಾನ್ ಕೊಡುತ್ತೆ ಯಾವಾಗಲೂ ಇರುತ್ತೆ, ಸರ್ ಹೊರಗಡೆಗಿಂತ ಕಡಿಮೆ ಬಜೆಟಲ್ಲಿ ನಿಮಗೆ ಡೊಮ್ಯಾಸ್ಟಿಕ್ ಟ್ರಿಪ್ ಸಿಗತ್ತೆ, ಹೊರಗಡೆಗಿಂತ ಸೂಪರಾಗಿ ಸರ್ವಿಸ್ ಸಿಗತ್ತೆ. ಇದೆರಡರ ಜೊತೆಗೆ ಮೇಯ್ನ್ ಆಗಿ ಕಂಪ್ನಿ ಕೊಡುವಂಥದ್ದು ಏನ್ ಸರ್? ಇನ್ಕಮ್. ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಈ ಬಿಸ್ನೆಸ್ಸಲ್ಲಿ ಯಾವ ಲೆವೆಲ್ಗಾದ್ರೂ ಬೇಕಾದ್ರೂ ಬೆಳಿಬೋದು ಅಂತ ತೋರ್ಸ್ಕೊಡ್ತಾ ಇರುವಂಥ ಇಬ್ಬರು ವ್ಯಕ್ತಿಗಳು ಇವತ್ತು ಈ ಕಂಪ್ನಿನ ಕ್ರಿಯೇಟ್ ಮಾಡಿದ್ದಾರೆ. ಕೆಲವು ತಿಂಗಳ ನಂತರ ನೀವು ಈ ಸಂಸ್ಥೆಯ ಪ್ರಮೋಟರ್ ಆಗಿ ಬೆಳೆಯಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ: ಮೊದಲು ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆಯ ಮೆಂಬರ್ ಆಗಿ, ನಂತರ ಕಾಲಕ್ರಮೇಣ ನೀವೇ ಈ ಸಂಸ್ಥೆಯ ಪ್ರಮೋಟರ್ ಆಗ್ತೀರಿ. ನಿಮ್ಮ ಶ್ರಮಕ್ಕೆ ಸಂಸ್ಥೆ ಅವಾರ್ಡ್ ಮತ್ತು ರಿವಾರ್ಡ್ಗಳನ್ನು ಕೂಡ ಕೊಡುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಸಂಸ್ಥೆಯನ್ನ ಬೆಳೆಸಿ ನೀವು ಬೆಳೆಯಿರಿ.